ನಮಸ್ಕಾರ, ಸಿನಿಮಾ ಗ್ಯಾರೇಜ್ಗೆ ಸ್ವಾಗತ. ನಾನು ವಾಸು. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಸಿನಿಮಾದ ಟ್ರೈಲರ್ ರವೀಂದ್ರ ಅವರ ನಿರ್ದೇಶನದ ಯೆಲ್ಲೋ ಗ್ಯಾಂಗ್ಸ್. ಯೆಲ್ಲೋ ಗ್ಯಾಂಗ್ಸ್ ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ನ ಸಿನಿಮಾ. ಆದರೆ ಅಲ್ಲಲ್ಲಿ ನಿಯೋನಾರ್ ಶೇಡ್ ಕೂಡ ಕಾಣಸಿಗ್ತದೆ. ಮೂರ್ನಾಲ್ಕು ಗುಂಪುಗಳು, 7-10 ಕೋಟಿ ಹಣ, ಹವ್ಯಾಸಿ ಕಳ್ಳರಿಬ್ಬರು ಕಾರನ್ನು ಹುಡುಕೋಕೆ ಡೀಲ್ ತಗೊಳ್ಳೋ ಪಾಯಿಂಟಿಂದ ಶುರುವಾಗೋ ಈ ಕಥೆಯಲ್ಲಿ ಒಂದು ದೊಡ್ಡ ಮೀನುಗಳ ಗುಂಪಿದೆ ಮತ್ತು ಕೆಲವು ಸಣ್ಣ ಮೀನುಗಳ ಗುಂಪಿದೆ. ಆದರೆ ದೊಡ್ಡ ಮೀನುಗಳ ಗುಂಪಿಗೆ ಪೊಲೀಸ್ನ ಸಪೋರ್ಟ್ ಇದೆ, ಸಣ್ಣ ಮೀನುಗಳ ಗುಂಪಿಗೆ ಅವರ ವಿಲ್ ಪವರ್ ಅಷ್ಟೇ ಮುಖ್ಯವಾಗ್ತದೆ. ಪೊಲೀಸ್ ಹುಡುಕ್ತಿರೋ ಸಣ್ಣ ಮೀನುಗಳ ಗುಂಪು ಪೊಲೀಸ್ನ ಬಲೆಗೆ ಬೀಳ್ತವಾ ಅಥವಾ ಅವರ ಹತ್ತಿರವಿರೋ ಹಣವನ್ನು ರಕ್ಷಿಸಿಕೊಳ್ಳೋದಕ್ಕೆ ಗನ್ ಹಿಡಿದು ಹೋರಾಡ್ತವಾ ಅನ್ನೋದು ಈ ಸಿನಿಮಾದ ಟ್ರೈಲರ್ನಲ್ಲಿ ಕಾಣಿಸ್ತಿರೋ ಕತೆ. ಕಾರ್ನಲ್ಲಿ ಸಾಗಿಸ್ತಿರೋ ಹಣದ ಬಗ್ಗೆ ಟಿಪ್ ಆಫ್ ತಗೊಂಡ ಒಂದು ಗ್ಯಾಂಗ್ ಆ ಕಾರ್ನ ಹುಡುಕಾಟದಲ್ಲಿದೆ. ಫೋಟೋದಲ್ಲಿರೋ ಕಾರ್ಗೂ ಹಣ ಸಾಗಿಸ್ತಿರೋ ಕಾರ್ಗೂ ಡಿಫ್ರೆನ್ಸ್ ಇದೆಯಾ ಗೊತ್ತಿಲ್ಲ. ಯಾಕಂದರೆ ಇಡೀ ಟ್ರೈಲರ್ನಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ಗೊಂದು ಈಸ್ಟರ್ ಎಗ್ ಈ ಸೀನ್. ಈ ಟ್ರೈಲರ್ನ ಉದ್ದಕ್ಕೂ ಒಂದಷ್ಟು ಬಿಸಿ ರಕ್ತದ ಇಂಟೆನ್ಸ್ ಹುಡುಗರ ಗ್ಯಾಂಗ್ ಇದೆ. ಗನ್, ಡ್ರಗ್ಸ್, ಮೀಥೇನ್ ಮತ್ತು ವಿದೇಶಿ ಪ್ರಜೆಗಳೂ ಇದ್ದಾರೆ. ಕನ್ನಡಕ್ಕೆ ಇಂಥದೊಂದು ಪ್ರಯತ್ನ ಖಂಡಿತವಾಗ್ಲೂ ಹೊಸ್ತು. ಫುಲ್ ಆಫ್ ಮೇಲ್ ಗೇಜ್ ಸ್ಕ್ರೀನ್ ಡಾಮಿನೇಟ್ ಮಾಡಿರೋ ಈ ಟ್ರೈಲರ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫಿಮೇಲ್ ಕ್ಯಾರೆಕ್ಟರ್ ಸಹ ಇದೆ. ಈ ಕ್ಯಾರೆಕ್ಟರ್ನಿಂದ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟನ್ನು ಸಹ ನಿರೀಕ್ಷಿಸಬಹುದು. ಯಾಕಂದರೆ ಈ ಟ್ರೈಲರ್ನ ಉದ್ದಕ್ಕೂ ಈ ಫಿಮೇಲ್ ಕ್ಯಾರೆಕ್ಟರ್ ಯಾರದ್ದು ಹುಡುಕಾಟದಲ್ಲಿದೆ ಮತ್ತು ಯಾರನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿದೆ. ಅದಕ್ಕೊಂದು ಉದಾಹರಣೆ ಈ ಶಾಟ್. ಲೆಫ್ಟ್ ಹ್ಯಾಂಡ್ ಡ್ರೈವ್ ಕಾರ್ಗೂ ತುಂಡಾಗಿ ಬಿದ್ದಿರೋ ಎಡಗೈಗೂ ಏನಾದರೂ ಲಿಂಕ್ ಇರ್ಬೋದಾ ಅನ್ನುವಂಥ ಕ್ಯೂರಿಯಸ್ ಮಿಸ್ಟ್ರಿ ಸಿನಿಮಾದ ಟ್ರೈಲರ್ನಲ್ಲಿ ಅಡಕವಾಗಿದೆ. ಪೊಲೀಸ್ ಕ್ಯಾರೆಕ್ಟರ್ ಒಂದನ್ನು ಬಿಟ್ಟು ಬೇರೆ ಯಾವ ಕ್ಯಾರೆಕ್ಟರ್ಸ್ನೂ ಸಹ ಈ ಟ್ರೈಲರ್ನಲ್ಲಿ ಅಷ್ಟಾಗಿ ಬಿಟ್ಟುಕೊಟ್ಟಿಲ್ಲ. ಮೇ ಬಿ ಇದಕ್ಕೆ ಕಾರಣ ಇಡೀ ಟ್ರೈಲರ್ನ ಡ್ರೈವ್ ಮಾಡ್ತಿರೋದು ಪೊಲೀಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇದ್ದರೂ ಇರಬಹುದು. ಸಿನಿಮಾದ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಸಿನಿಮಾಟೋಗ್ರಫರ್ ಸುಗ್ನಾನ್ ಇಡೀ ಸಿನಿಮಾನ ಕ್ಯಾಂಡಿಡಾಗಿ ಶೂಟ್ ಮಾಡಿದ್ದಾರೆ. ಈ ಟ್ರೈಲರ್ನಲ್ಲಿ ಬರೋ ಒಂದು ಸ್ಟ್ರೆಚರ್ ಪಾಯಿಂಟ್ ಆಫ್ ವ್ಯೂ ಶಾಟ್, ನಿಯೋನ ಲೈಟಿಂಗ್, ಮಿರರ್ ಶಾಟ್ಸ್ ಹಾಗೂ ಬಹುತೇಕ ಗ್ರೇ ಶೇಡ್ಸ್ನಲ್ಲಿ ಈ ಸಿನಿಮಾದ ಟೋನ್ ಇದೆ. ಮೇ ಬಿ ಈ ಗ್ರೇ ಶೇಡ್ನ ಬಳಸಿರೋದು ಸಿನಿಮಾದ ಕ್ಯಾರೆಕ್ಟರ್ಗಳಿಗೆ ಇರುವಂತಹ ಮೆಟಾಫರ್ ಕೂಡ ಆಗಿರಬಹುದು. ಯೆಲ್ಲೋ ಗ್ಯಾಂಗ್ಸ್ಗೆ ಮ್ಯೂಸಿಕ್ ಕೊಟ್ಟಿರೋದು ರೋಹಿತ್ ಸೋವರ್. ಇದೊಂದು ಕ್ರೈಮ್ ಥ್ರಿಲ್ಲರ್ ಬೇಸ್ ಸಿನಿಮಾ ಆಗಿರೋದ್ರಿಂದ ಮ್ಯೂಸಿಕ್ ಖಂಡಿತವಾಗ್ಲೂ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಇಡೀ ಟ್ರೈಲರ್ನ ಉದ್ದಕ್ಕೂ ಒಂದು ಇಂಟೆನ್ಸಿಟಿಯನ್ನು ಕಾಪಾಡಿಕೊಂಡಿರೋದು ರೋಹಿತ್ ಸೋವರ್ ಅವರ ಗೆಲುವು. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ರವೀಂದ್ರ ಪರಮೇಶ್ವರಪ್ಪ. ಕನ್ನಡಕ್ಕೆ ಈ ಜಾನರ್ನ ಸಿನಿಮಾಗಳು ಬಹಳ ಕಡಿಮೆ ಬಂದಿವೆ. ಇತ್ತೀಚೆಗಂತೂ ಬಂದೇ ಇಲ್ಲ ಅಂತ ಹೇಳ್ಬೋದು. ಈ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗ ಪ್ರಯೋಗಾತ್ಮಕ ಸಿನಿಮಾಗಳಿಗೆ ಒಡ್ಡಿಕೊಂಡಿದೆ ಮತ್ತು ಬಹಳಷ್ಟು ಪ್ರಯೋಗಾತ್ಮಕ ಸಿನಿಮಾಗಳೇ ಇಲ್ಲಿ ಯಶಸ್ಸು ಕಾಣ್ತಿವೆ. ಇದಕ್ಕೊಂದು ಹೊಸ ಸೇರ್ಪಡೆ ಯೆಲ್ಲೋ ಗ್ಯಾಂಗ್ಸ್ ಆಗಿರ್ಬೋದು. ಯೆಲ್ಲೋ ಗ್ಯಾಂಗ್ಸ್ ಇದೇ ನವೆಂಬರ್ 11ಕ್ಕೆ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಈ ಸಿನಿಮಾನ ನೋಡಿ ಹೊಸಬರನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೇಗಿತ್ತು ಅಂತ ತಿಳಿಸಿ ಮತ್ತು ಸಿನಿಮಾ ಗ್ಯಾರೇಜ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.